ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹಾಗೆ ತರುಣ್ ಸುಧೀರ್ ಅವರ ಕಾಂಬಿನೇಷನ್ನು ಮತ್ತು ರಾಕ್ ಲೈನ್ ವೆಂಕಟೇಶ್ ಅವರ ಬ್ಯಾನರ್ನಲ್ಲಿ ಬರ್ತಾ ಇರೋ ಸಿನ್ಮಾನೇ ಕಾಟೇರ ಇನ್ನು ಈ ಸಿನಿಮಾದ ಮೊದಲನೇ ಅಪ್ಡೇಟು ಸಿನ್ಮಾ ಯಾವಾಗ ರಿಲೀಸು ಅಂತಲೇ ಕೊಟ್ಬಿಟ್ರು ಅದಾದಮೇಲೆ ಮೊದಲನೇ ಸಾಂಗು ರಿಲೀಸ್ ಕೂಡ ಮಾಡಿದ್ರು ಆ ಸಾಂಗು ಭರ್ಜರಿಯಾಗಿ ಒಂದು ರೆಕಾರ್ಡೆ ಮಾಡ್ತು ಅಂತ ಹೇಳ್ಬೋದು ಇವಾಗಲೂ ಒಂದು ಲೆವೆನ್ ಮಿಲಿಯನ್ ವ್ಯೂಸ್ ಆಗಿದೆ ಅದಾಗಿದ್ದ ತಕ್ಷಣ ಎರಡನೇ ಸಾಂಗ್ ಬಿಟ್ಟರು ಆ ಸಾಂಗ್ ಕೂಡ ಇವಾಗ ಟ್ರೆಂಡಿಂಗಲ್ಲಿದೆ ಆ ಸಾಂಗು ಇವಾಗ ಒಂದು ತ್ರೀ ಪಾಯಿಂಟ್ ಸೆವೆನ್ ಮಿಲಿಯನ್ ವ್ಯೂಸ್ ಆಗಿದೆ ಇನ್ನು ಡಿಸೆಂಬರ್ ಹದಿನಾರನೇ ತಾರೀಕು ಟ್ರೇಲರ್ ಲಾಂಚ್ ಆಗುತ್ತೆ ಅಂತ ಹೇಳಿದ್ರು ಇವಾಗ ಟ್ರೇಲರ್ ಕೂಡ ಲಾಂಚ್ ಮಾಡಿದ್ದಾರೆ ಇನ್ನು ಟ್ರೇಲರ್ ಬಗ್ಗೆ ಹೇಳಬೇಕು ಅಂತ ಅದರಲ್ಲಿ ಕಾಣಿಸ್ಕೊಂಡಿರೋ ದರ್ಶನ್ ಸರ್ ಆದರೂ ಆಗಿರ್ಬೋದು ರಾಮ ಆಗಿರ್ಬೋದು ಕುಮಾರ್ ಗೋವಿಂದ್ ಸರ್ ಆಗಿರ್ಬೋದು ಬೀರದರ್ ಸರ್ ಆಗಿರ್ಬೋದು ಇನ್ನು ಮಾಸ್ಟರ್ ರೋಹಿತ್ ಹಾಗೆ ಜಗಪತಿ ಬಾಬು ಸರ್ ಇನ್ನೂ ಹಲವಾರು ಕಲಾವಿದರು ಈ ಟ್ರೇಲರಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಈ ಟ್ರೇಲರ್ ಸ್ಟಾರ್ಟ್ ಆಗಬೇಕಾದ್ರೆ ಅಸ್ಥಿ ಪಂಜರ ತೋರಿಸ್ತಾರೆ ಈ ಅಸ್ಥಿ ಪಂಜರ ಯಾರ್ದು ಅನ್ನೋ ಒಂದು ಇನ್ವೆಸ್ಟಿಗೇಷನ್ ಮೇಲೆ ಈ ಸ್ಟೋರಿ ಓಪನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಾಗಿದ ತಕ್ಷಣವೇ ಒಂದು ಡೈಲಾಗ್ ಬರುತ್ತೆ ಅವನು ದೇವಸ್ಥಾನಕ್ಕೆ ನುಗ್ಗಿ ಉಂಡಿ ಹೊತ್ಕೊಂಡು ಹೋಗೋನಲ್ಲ ಗರ್ಭಗುಡಿಗೆ ನುಕ್ಕಿ ಅವ್ರನ್ನ ಎತ್ಕೊಂಡು ಹೋಗ್ತಾನೆ ಅಂತ ಅಂದ್ಬಿಟ್ಟು ಊರ ಹೆಂಗಸ್ರು ಅಟ್ಟಿ ಮುಂದೆ ನೀರು ಹಾಕ ಕೆದರ್ತಾರೆ ಯಾಕೆ ಗೊತ್ತಾ ಅವನು ರಕ್ತನ ಸಾರಿಸ್ಬಿಟ್ಟು ಹೋಗಿರ್ತಾನೆ ಈ ಡೈಲಾಗಿಂದ ದರ್ಶನ್ ಅವ್ರ ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತಾರೆ ಇನ್ನು ಈ ಸೀನ್ ನೋಡಿದಾಗ ನಮಗೆ ದರ್ಶನ್ ಅವರು ಎಲ್ಲೋ ಜೈಲಿಂದ ಇಲ್ಲ ಮತ್ತೆ ಎಲ್ಲೋ ಬೇರೆ ಕಡೆಯಿಂದ ಮತ್ತೆ ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ ಆ್ಯಕ್ಚುಲಿ ನಮಗೆ ಇವಾಗ ಗೊತ್ತಾಗುತ್ತೆ ದರ್ಶನ್ ಅವರು ಏನು ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕುಲ್ಮೆನೆ ದೇವಸ್ಥಾನ ಕೆಲಸನೇದು ಯಾವ್ರು ಅಂತ ಅಂದ್ಕೊಂಡಿರೋ ಇವ್ರಿಗೆ ಅದು ಯಾವ ರೀತಿ ಅಪಾಯ ಬರ್ಬೋದು ಸೌರ ಮಚ್ಚು ನೂರು ಕಡೆ ತಯಾರಾದರೂ ಅದ್ರಾಗೆ ನಾನು ಮಾಡಿದ ಮಚ್ಚು ಯಾವ್ದು ಅಂತ ಕಂಡುಹಿಡ್ದು ಬಿಡ್ತಾ ಇದ್ದೆ ಇನ್ನು ಇಲ್ಲಿ ಒಂದು ಕ್ಯೂಟ್ ಲವ್ ಸ್ಟೋರಿ ಓಪನ್ ಆಗುತ್ತೆ ಆರಾಧನಾ ರಾಮ್ ಮತ್ತು ದರ್ಶನ್ ಅವ್ರ ಮಧ್ಯೆ ಹಾಗೆ ಈ ಟ್ರೇಲರಲ್ಲಿ ಮಸ್ತ್ ಆ್ಯಕ್ಷನ್ಗಳು ಕೂಡ ಕಾಣಿಸುತ್ತೆ ಇನ್ನು ದರ್ಶನ್ ಅವರು ಈ ಟ್ರೇಲರಲ್ಲಿ ಎರಡು ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ ಒಂದು ಯಂಗ್ ಅಲ್ಲಿ ಇನ್ನೊಂದು ಓಲ್ಡ್ ಏಜಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಈ ಟ್ರೇಲರ್ ನೋಡ್ತಾ ಇದ್ರೆ ಬೂಸ್ ಬಂಪ್ಸ್ ಬರೋದಂತೂ ಖಂಡಿತ ಇನ್ನು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಇನ್ನೇನು ಇಪ್ಪತ್ತೊಂಬತ್ತು ಎಷ್ಟು ಬೇಗ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಇವಾಗಲೇ ಇನ್ನೂ ಯಾರ ಟ್ರೈಲರ್ ನೋಡಿಲ್ಲ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ಇದಿಷ್ಟು ಇವತ್ತಿನ ಅಪ್ಡೇಟು ಹೆಚ್ಚಿನ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ